ನಮಸ್ತೆ ವೀಕ್ಷಕರೇ, 2022 ಮತ್ತು 2023 ಸಾಲಿನ ಬಜೆಟ್ಅಲ್ಲಿ ಸ್ಟಾಕ್ ಮಾರ್ಕೆಟಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಸೆಕ್ಟರ್ಸ್ನ ಫೋಕಸ್ ಮಾಡೋದು ಒಳ್ಳೆಯದು ಅನ್ನೋದರ ಒಂದು ಸಣ್ಣ ಮಾಹಿತಿಯನ್ನು ನಾನು ವಿಡಿಯೋದಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೆಯದಾಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರುವಂಥ ಸೆಕ್ಟರ್ಸ್, ಕ್ರೂಡ್ ಆಯಿಲ್ ಇಂಪೋರ್ಟ್ನ ಕಡಿಮೆ ಮಾಡೋದಕ್ಕೋಸ್ಕರ ಮತ್ತು ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರುವಂತಹ ಸೆಕ್ಟರ್ಸ್ಗೆ ಹೆಚ್ಚು ಒತ್ತು ಕೊಡುವಂತಹ ಸಾಧ್ಯತೆ ಇದೆ. ಎರಡನೇದಾಗಿ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್, ಚೀನಾದ ಇಂಪೋರ್ಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಜೊತೆಗೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ 2026 ಒಳಗೆ $300 ಬಿಲಿಯನ್ನಷ್ಟು ಎಲೆಕ್ಟ್ರಾನಿಕ್ ಐಟಮ್ನ ಎಕ್ಸ್ಪೋರ್ಟ್ ಮಾಡುವಂತಹ ಗುರಿ ಹೊಂದಿರೋದ್ರಿಂದ ಈ ಒಂದು ಬಜೆಟ್ನಲ್ಲಿ ಸೆಮಿಕಂಡಕ್ಟರ್ ಸೆಕ್ಟರ್ಸ್ ಮೇಲೆ ಫೋಕಸ್ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇದೆ. ಮೂರನೇದಾಗಿ ಎಥನಾಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್, ಪೆಟ್ರೋಲಿಯಂ ಮತ್ತು ಡೀಸೆಲ್ ರೇಟ್ನ ಕಡಿಮೆ ಮಾಡೋದಕ್ಕೋಸ್ಕರ ಜೊತೆಗೆ ಕ್ರೂಡ್ ಆಯಿಲ್ ಇಂಪೋರ್ಟ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ 20% ಎಥನಾಲ್ನ ಬಳಸುವಂತಹ ಸಾಧ್ಯತೆ ಇರೋದ್ರಿಂದ ಈ ಒಂದು ಬಜೆಟ್ನಲ್ಲಿ ಎಥನಾಲ್ ಮ್ಯಾನುಫ್ಯಾಕ್ಚರಿಂಗ್ ಹೆಚ್ಚು ಒತ್ತು ಕೊಡುವಂತಹ ಸಾಧ್ಯತೆ ಇದೆ. ನಾಲ್ಕನೇದಾಗಿ ಪವರ್ ಸೆಕ್ಟರ್ಸ್, ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಜಾಸ್ತಿ ಆಗೋದ್ರಿಂದ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗೋದ್ರಿಂದ ಪವರ್ ಶಾರ್ಟೇಜ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಆ ಒಂದು ಕಾರಣದಿಂದ ಗ್ರೀನ್ ಎನರ್ಜಿಗೆ ಈ ಒಂದು ಬಜೆಟ್ನಲ್ಲಿ ಹೆಚ್ಚು ಒತ್ತು ಕೊಡುವ ಸಾಧ್ಯತೆ ಇದೆ. ಐದನೇದಾಗಿ ಟೆಕ್ಸ್ಟೈಲ್ ಸೆಕ್ಟರ್ಸ್, ಟೆಕ್ಸ್ಟೈಲ್ಸ್ ಮ್ಯಾನುಫ್ಯಾಕ್ಚರಿಂಗ್ನ ಬೂಸ್ಟ್ ಮಾಡೋದಕ್ಕೋಸ್ಕರ 16,600 ಕೋಟಿಯಷ್ಟು ಸ್ಕೀಮ್ನ ಈ ಒಂದು ಬಜೆಟ್ನಲ್ಲಿ ಅನೌನ್ಸ್ ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ಟೆಕ್ಸ್ಟೈಲ್ ಸೆಕ್ಟರ್ಸ್ನ ಫೋಕಸ್ ಮಾಡೋದು ಒಳ್ಳೆಯದು. ಮುಂದಿನ ವಿಡಿಯೋದಲ್ಲಿ ಸೆಕ್ಟರ್ ವೈಸ್ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತಹ ಸ್ಟಾಕ್ನ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.